ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ಮಧ್ಯಪ್ರದೇಶದ ಭೂಪಾಲ್ನಲ್ಲಿ ದೇಶದ ಎಲ್ಲ ಲೋಕಸಭಾ ಕ್ಷೇತ್ರಗಳಿಂದ ಭೂಪಾಲ್ಗೆ ಆಗಮಿಸಿದಂತ ಲೋಕಸಭಾ ಕ್ಷೇತ್ರದ ವಿಸ್ತಾರಕರು ಅವರ ಜೊತೆನಲ್ಲಿ ಹಾಗೂ ದೇಶದ ಎಲ್ಲ ಭಾಜಪಾ ಕಾರ್ಯಕರ್ತರು 10 ಲಕ್ಷಕ್ಕೂ ಹೆಚ್ಚು ಭಾಜಪಾ ಕಾರ್ಯಕರ್ತರ ಜೊತೆಗೆ ವರ್ಚುವಲ್ ಮಾಧ್ಯಮದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮಾಧ್ಯಮದಲ್ಲಿ ಅವರು ಸಂವಾದವನ್ನ ನಡೆಸಿದ್ರು. ಬಹುಶಃ ಕಾರ್ಯಕರ್ತರ ಪ್ರಶ್ನೆಗಳಿಗೆ ಅವರ ಮನಸ್ಸಿನಲ್ಲಿ ಇದ್ದಂತ ಅನುಮಾನಕ್ಕೆ ಉತ್ತರವನ್ನ ಅವರ ಮಾತಿನಲ್ಲಿ ವ್ಯಕ್ತಪಡಿಸಿದ್ದಾರೆ. ಇವತ್ತಿನ ಪ್ರಚಲಿತ ರಾಜಕೀಯಕ್ಕೆ ಸಂಬಂಧಿಸಿದಂತೆ ಸೇರಿದಂತೆ ಒಬ್ಬ ಬೂತ್ ಕಾರ್ಯಕರ್ತ ಯಾವ ರೀತಿ ಸೇವಾ ಚಟುವಟಿಕೆಗಳನ್ನು ಮಾಡಬೇಕು ಅನ್ನೋದರಿಂದ ಮೊದಲುಗೊಂಡು ಇವತ್ತೇ ಇತ್ತೀಚಿನ ದಿನಗಳಲ್ಲಿ ಕಳೆದ 2-3 ದಿನಗಳಲ್ಲಿ ಬಿಹಾರದ ಪಾಟ್ನಾದಲ್ಲಿ 15ಕ್ಕೂ ಹೆಚ್ಚು ವಿರೋಧ ಪಕ್ಷಗಳು ಸೇರಿ ಬಿಜೆಪಿಯನ್ನು ಸೋಲಿಸೋದು ಹೇಗೆ, ಮೋದಿಯವರನ್ನು ಸೋಲಿಸೋದು ಹೇಗೆ ಅಂತ ಏನು ಪ್ರಯತ್ನ ನಡೆಸಿದ್ರು, ಆ ಪ್ರಯತ್ನಕ್ಕೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಅವರೆಲ್ಲರ ಉದ್ದೇಶ ಇರತಕ್ಕಂಥದ್ದು ಅವರವರ ಪರಿವಾರವನ್ನು ರಕ್ಷಣೆ ಮಾಡಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದ, ದೇಶವನ್ನು ಉಳಿಸಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲ ಅನ್ನುವಂಥದ್ದು ಮಾತಿನಿಂದ ವ್ಯಕ್ತ ಆಗಿದೆ. ಬಹುಶಃ ಕೇಂದ್ರದ ಯೋಜನೆಗಳಿಂದ ಮೊದಲುಗೊಂಡು ಗ್ಯಾರಂಟಿ ಕಾರ್ಡ್ನವರೆಗೂ ಉತ್ತರವನ್ನು ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮದ ಉದ್ದೇಶ ಇದ್ದದ್ದೇ ಮೇರಾ ಬೂತ್ ಸಬ್ಸೆ ಮಜಬೂತ್, ನನ್ನ ಮತಗಟ್ಟೆ ಸದೃಢ ಮತಗಟ್ಟೆ ಅನ್ನುವಂಥ ಒಂದು ಭಾವನೆಯನ್ನು ಇಟ್ಕೊಂಡು ಕೆಲಸ ಮಾಡಬೇಕು ಅನ್ನೋದು ಆ ಪ್ರೇರಣೆಯನ್ನು ಕೊಟ್ಟಿದ್ದಾರೆ. ನಾನು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಧನ್ಯವಾದಗಳನ್ನು ಹೇಳಿಕ್ ಬಯಸ್ತೇನೆ. ಇವತ್ತು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಕಾರ್ಯಕರ್ತರ ಜೊತೆಗೆ ಪ್ರಧಾನಮಂತ್ರಿಗಳ ಮಾತನ್ನು ಕೇಳುವಂಥ ಅವಕಾಶವನ್ನ ನನಗೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಮಂಡಲ ಅಧ್ಯಕ್ಷ ಆಗಿರ್ತಕ್ಕಂಥ ಸೈತಾನ್ ಸಿಂಗ್ ಅವರು ಇಲ್ಲಿ ನಮ್ಮ ಅಭ್ಯರ್ಥಿಯಾಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ಕಡಿಮೆ ಮತಗಳ ಅಂತರದಲ್ಲಿ ಸೋತಂತ ಸಪ್ತಗಿರಿಗೌಡರು, ಹಾಗೆ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ತೇಜಸ್ವಿನಿ ಗೌಡರು, ಮಾಜಿ ಮಂಡಲ ಅಧ್ಯಕ್ಷ ಆದಂಥ ಪಳನಿಯವರು, ಇವರೆಲ್ಲರ ಜೊತೆಯಲ್ಲಿ ಎಲ್ಲ ಕಾರ್ಯಕರ್ತರ ಜೊತೆಯಲ್ಲಿ ಕೇಳುವ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಕ್ಕೆ ನಾನು ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಸರ್, ಎಲ್ಲೊಂದು ಕಡೆ ಕಾಂಗ್ರೆಸ್ ಜನರಿಗೆ ಗ್ಯಾರಂಟಿ ಕೊಟ್ಟಿರುವಂತಹ ಸದ್ ಮಾಡಿದ್ರು, ಆದ್ರೆ ಮೋದಿ ಅವರು ಕಾರ್ಯಕರ್ತರಿಗೆ ಒಂದು ಗ್ಯಾರಂಟಿ ಕೊಟ್ಟಿದ್ದಾರೆ, ಅದನ್ನೆಲ್ಲವೂ ಕೂಡ ತನಿಖೆ ಮಾಡ್ತೀನಿ ಅಂತ ಅಂದ್ರೆ ಕಾಂಗ್ರೆಸ್ ಅವಧಿಯಲ್ಲಿ ಏನೇನಾಗಿದೆ ಅದನ್ನೆಲ್ಲವೂ ಕೂಡ ತನಿಖೆ ಮಾಡ್ತೀನಿ, ಅವರೊಂದು ಕಾರ್ಯಕರ್ತರಿಗೆ ಸಮರ್ಥನೆ ಮಾಡುವಂತ ಒಂದು ಗ್ಯಾರಂಟಿಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಏನಂತ ನೀವು ನೋಡಿ, ಕರ್ನಾಟಕದ್ದೇ ಉದಾಹರಣೆಯಾಗಿ ತೆಗೆದುಕೊಳ್ಳಿ. ಬಂದ ತಕ್ಷಣನೇ ಅವ್ರು ಕೊಟ್ಟ ಗ್ಯಾರಂಟಿ ಏನು ಅಂದ್ರೆ ಬೆಲೆ ಏರಿಕೆ, ವಿದ್ಯುಚ್ಛಕ್ತಿ ದರವನ್ನು ಏರಿಸಿದ್ರು, ಸದ್ದಿಲ್ಲದೆ ಅಬಕಾರಿ ಸುಂಕವನ್ನು ಏರಿಸಿದ್ರು, ಅದರ ಬೆನ್ನಿಗೆನೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆಯೂ ಕೂಡ ಏರಿಕೆ ಆಗ್ತಾ ಇದೆ. ಇದು ಒಂದು ರೀತಿಯ ಪಿಕ್ ಪ್ಯಾಕೆಟರ್ಗಿಂತ ನಾಜೂಕಾಗಿ ಇವರು ಜೋಬ್ ಕತ್ತರಿಸುವ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಮಾಡ್ತಾ ಇದೆ. ಅಂದ್ರೆ ಕೊಟ್ಟಂಗೆ ಮುಂದ್ಗಡೆ ತೋರಿಸಿದ್ರು, ಹಿಂದ್ಗಡೆ ಅವರು ಇದ್ದಂತ ಎಲ್ಲ ಜೋಬನ್ನು ಕತ್ತರಿಸುವಂತ ಕೆಲಸವನ್ನ, ಪಿಕ್ ಪ್ಯಾಕೆಟ್ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಮಾಡ್ತಾ ಇರೋದನ್ನು ನಮ್ಮ ಅನುಭವಕ್ಕೆ ಬಂದಿರುವಂತ ಸಂಗತಿ. ಹಾಗಾಗಿ ಈಗೇನು ಈ ಕಾಂಗ್ರೆಸ್ ಆಡಳಿತ ಇದ್ದ ಅವಧಿಯಲ್ಲಿ ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ವಿಪಕ್ಷದ ಆಡಳಿತ ಅವಧಿಯಲ್ಲಿ ಹಗರಣಗಳದ್ದೇ ಸದ್ದು, ಪ್ರತಿನಿತ್ಯ ಹಗರಣಗಳನ್ನೇ ನಾವು ಕೇಳ್ತಾ ಇದ್ವಿ. ಪ್ರಧಾನಮಂತ್ರಿಗಳು ಹಗರಣಗಳ ಉಲ್ಲೇಖವನ್ನು ಮಾಡಿದ್ದಾರೆ. ಬಹಳ ಜನ ಈಗಾಗಲೇ ಬೇಲ್ನಲ್ಲಿದ್ದಾರೆ, ಕೆಲವರು ಜೈಲಿನಲ್ಲಿದ್ದಾರೆ. ಅವರೆಲ್ಲರೂ ಆತಂಕದಿಂದ ಒಂದಾಗಿದ್ದಾರೆ. ಅವರಿಗಿರೋದು ಭಯ ಮಾತ್ರ, ಪರ್ಮನೆಂಟ್ ಆಗಿ ಜೈಲಲ್ಲಿ ಇರಬೇಕಾಗತ್ತೆ ಅನ್ನುವಂಥ ಭಯ ಮಾತ್ರ ಅವ್ರನ್ನೆಲ್ಲರನ್ನು ಒಟ್ಟಾಗಿ ಜೋಡಿಸಿದೆ. ಯಾವುದೇ ರೀತಿ ಭಾರತವನ್ನ ಮುಂದುವರೆಸುವಂತ ಉದ್ಧರಿಸುವಂತ ಯಾವುದೇ ರೀತಿಯ ಅಜೆಂಡಾಗಳು ಅವರಿಗಿಲ್ಲ. ಕೇವಲ ಅವರಿಗಿರ್ತಕ್ಕಂಥದ್ದು ಹೇಗೆ ಅವ್ರ ಕುಟುಂಬವನ್ನು ಉಳಿಸ್ಕೊಳ್ಳೋದು, ಜೈಲಿಗೆ ಹೋಗೋ ತಪ್ಪಿಸ್ಕೊಳ್ಳೋದು, ಅದಕ್ಕಾಗಿ ಒಂದಾಗಿದ್ದಾರೆ. ಅದು ವೇದ್ಯ ಆಗುತ್ತೆ. ಬಂದ ತಕ್ಷಣ ಬೆಲೆ ಏರಿಕೆ ಇದಿಷ್ಟೇ ಮಾಡಿರೋದು, ಇನ್ನೇನೂ ಅಲ್ಲ. ಏನನ್ನೂ ಹೇಳದೆ ಪ್ರಧಾನಮಂತ್ರಿಗಳು ಹೇಗೆ ಜನರ ಸಹಾಯಕ್ಕೆ ನಿಂತಿದ್ದಾರೆ ಅನ್ನೋದನ್ನ ನಾವು ಜನರಿಗೆ ಮನವರಿಕೆ ಮಾಡಿಕೊಟ್ರೆ ಬಹುಶಃ ಬಿಜೆಪಿಗೆ ಕರ್ನಾಟಕದಲ್ಲೂ ಸೋಲು ಬರ್ತಿರ್ಲಿಲ್ಲ, ಮಾಡಿಕೊಟ್ಟಿದ್ರೆ ಮುಂದೆ ಯಾವತ್ತೂ ಕೂಡ ಆ ರೀತಿ ಆಗದಂತೆ ನೋಡ್ಕೊಳ್ಬೇಕು ಅಂದ್ರೆ ನಾವು ಯಾವ ರೀತಿಯಲ್ಲಿ ಕೇಂದ್ರದ ಬಿಜೆಪಿ ಸರ್ಕಾರ ಜನರ ಬದುಕನ್ನ ಬದಲಾಯಿಸೋದಕ್ಕೆ ಅವರಿಗೆ ಯಾವ ರೀತಿ ಸಹಾಯ ಮಾಡ್ತಾ ಇದೆ ಅನ್ನೋದನ್ನ ನಾವು ತಿಳಿಸಬೇಕಾದಂತ ಅವಶ್ಯಕತೆ ಇದೆ. ಆಹಾರ ಧಾನ್ಯಗಳ ಬೆಲೆ, ಬೇರೆ ಬೇರೆ ದಿನಸಿ ವಸ್ತುಗಳ ಯಾರು ಕಡಿಮೆ ಮಾಡಬೇಕು, ಜವಾಬ್ದಾರಿ ಅಲ್ಲಿ ನಿಮ್ಗೇನಂದ್ರೆ ಇಲ್ಲಿ ವಿದ್ಯುಚ್ಛಕ್ತಿ ಬೆಲೆ ಏರಿಸ್ತಿದ್ದಂತೆ ಅದರ ಪ್ರತ್ಯಕ್ಷ ಪರಿಣಾಮ ನಿಮ್ಗೆ ಆಹಾರ ಧಾನ್ಯಗಳ ಮೇಲೆ ಆಗೇ ಆಗುತ್ತೆ. ಹೋಟೆಲ್ನವರು ಅವರು ಅಲ್ಲಿ ಫುಡ್ನ ಆಹಾರದ ಬೆಲೆಗಳನ್ನು ಏರಿಸಿದ್ರು, ಒಂದಕ್ಕೊಂದು ಲಿಂಕು. ನಿಮ್ಗೆ ಒಂದು ಸುಂಕ ಹೆಚ್ಚಿಸ್ತಿದ್ದಂಗೆ ಅದ್ರ ಪರಿಣಾಮ ಆಗೇ ಆಗುತ್ತೆ.
ಪರಿಣಾಮ ಆಗೇ ಆಗುತ್ತಲ್ಲ. ಈಗ ಪೆಟ್ರೋಲ್ ಡೀಸೆಲ್ ಮೇಲೆ ವ್ಯಾಟ್ನ ಹೆಚ್ಚಳ ಮಾಡ್ತಿದ್ದಂಗೆನೆ ಅದ್ರ ಪರಿಣಾಮ ಆಗೇ ಆಗುತ್ತೆ. ನಾವು ತುಲನೆ ಮಾಡಿ ನೋಡಬೇಕು. ತುಲನೆ ಮಾಡಿ ನೋಡಿದಾಗ ಮಾತ್ರ ವಾಸ್ತವಿಕ ಸತ್ಯ ಗೊತ್ತಾಗೋದು. ಕಾಂಗ್ರೆಸ್ ಆಡಳಿತ ಇರುವ ರಾಜ್ಯಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಎಷ್ಟಿದೆ, ಹಾಗಾದ್ರೆ ಯಾಕೆ ಜಾಸ್ತಿ ಮಾಡಿದ್ದಾರೆ, ವಿದ್ಯುತ್ ಶಕ್ತಿ ಬೆಲೆ ಎಷ್ಟಿದೆ. ಈಗ ನಿನ್ನೆ ನನ್ನ ಹತ್ರ ಚೇಂಬರ್ ಆಫ್ ಕಾಮರ್ಸ್ನವರು ಭೇಟಿ ಮಾಡ್ಲಿಕ್ಕೆ ಬಂದಿದ್ರು, ಸಣ್ಣ ಕೈಗಾರಿಕೆ ಒಕ್ಕೂಟದವ್ರು ಭೇಟಿ ಮಾಡ್ಲಿಕ್ಕೆ ಬಂದಿದ್ರು. ಅವ್ರು ಹೇಳಿದ್ದೇನು ಅಂದ್ರೆ, ಸರ್ ನಾವು ಕಾಂಪೀಟ್ ಮಾಡಬೇಕಾಗಿರೋದು ಬೇರೆ ರಾಜ್ಯಗಳಿಗೆ, ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಕಡಿಮೆ ಆಗಿ, ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಜಾಸ್ತಿ ಆದ್ರೆ ನಾವು ಹೇಗೆ ಕಾಂಪೀಟ್ ಮಾಡೋಕ್ಕಾಗತ್ತೆ ಸರ್ ಅಂತ ಕೇಳಿದ್ರು. ಅನಿವಾರ್ಯವಾಗಿ ನಾವು ನಮ್ಮ ಇಂಡಸ್ಟ್ರಿನ ಮುಚ್ಚಬೇಕಾಗತ್ತೆ ಸರ್, ಡಿಮಾಂಡ್ ಮತ್ತು ಸಪ್ಲೈನಲ್ಲಿ ಅವ್ರು ಕಡಿಮೆ ಸಪ್ಲೈ ಮಾಡಿದ್ರೆ ನಮ್ಮ ಪ್ರಾಡಕ್ಟ್ ಯಾರು ತಗೊಳ್ತಾರೆ ಸರ್ ಅಂತ ಕೇಳಿದ್ರು. ಇದಕ್ಕೆ ಅಡ್ರೆಸ್ ಮಾಡಬೇಕು ರಾಜ್ಯ ಸರ್ಕಾರ. ಇದ್ರ ಹಿಂದ್ಗಡೆ ದೊಡ್ಡ ಅಪಾಯ ಇದೆ. ಇದನ್ನ ಅಡ್ರೆಸ್ ಮಾಡದೇ ಇದ್ರೆ ಯಾರು ಅಡ್ರೆಸ್ ಮಾಡಬೇಕು? ಈಗ ಮಹಾರಾಷ್ಟ್ರದಲ್ಲಿ 3 ರೂಪಾಯಿ ಫರ್ ಯೂನಿಟ್ ಆಗಿ, ಇಲ್ಲಿ ಅವ್ರು 9 ರೂಪಾಯಿ ಫರ್ ಯೂನಿಟ್ ಹಾಕಿದ್ರೆ ಏನಾಗುತ್ತೆ ಪರಿಸ್ಥಿತಿ? ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಜಾಸ್ತಿ ಆದ್ರೆ ನಾವು ಹೇಗೆ ಬೇರೆ ರಾಜ್ಯದವ್ರ ಜೊತೆ ಸ್ಪರ್ಧೆ ಮಾಡೋಕ್ಕಾಗುತ್ತೆ? ಇಂಡಸ್ಟ್ರಿ ಕ್ಲೋಸ್ ಆಗುತ್ತೆ. ಇಂಡಸ್ಟ್ರಿ ಕ್ಲೋಸ್ ಆದ್ರೆ ಉದ್ಯೋಗ ವಂಚಿತರಾಗ್ತಾರೆ. ಉದ್ಯೋಗ ವಂಚಿತರಾದ್ರೆ ನೀವೇ ಮಾಡೋದೇನು? ಯಾರನ್ನ ಅಡ್ರೆಸ್ ಮಾಡ್ತಿದ್ದಾರೆ? ಇವ್ರಿಗೆ ತೆರಿಗೆ ಎಲ್ಲಿಂದ ಬರುತ್ತೆ? ತೆರಿಗೆ ಬರದೇ ಇದ್ರೆ ಯಾವುದನ್ನು ಫ್ರೀ ಕೊಡೋಕ್ಕಾಗತ್ತೆ ಇವರಿಗೆ? ಈಗ ತೆರಿಗೆ ಜನರು ಕೊಡೋ ತೆರಿಗೆ ಹಣದಿಂದ ತಾನೇ ನಾವು ಫ್ರೀ ಘೋಷಣೆ ಮಾಡೋದು. ಸಾಲ ಮಾಡಿ ಎಷ್ಟು ದಿನ ತುಪ್ಪ ತಿನ್ನಕ್ಕಾಗತ್ತೆ? ಸಾಲ ಮಾಡಿ ಎಷ್ಟು ದಿನ ತುಪ್ಪ ತಿನ್ಸಕ್ಕಾಗತ್ತೆ? 4 ದಿನ 5 ದಿನ 6ನೇ ದಿನ ತುಪ್ಪನೂ ಇಲ್ಲ, ಕೈಗೆ ಚಿಪ್ಪು ಅಷ್ಟೇ. ಸರ್, ಈಗಾಗಲೇ ಮೋದಿ ಅವರು ನೋಡಿ ವಿಪಕ್ಷದ ಆದಂತಹ ಹಗರಣಗಳು ಹೇಳಿದ್ರು, ಆದ್ರೆ ಈಗ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಬಿಜೆಪಿ ಆಡಳಿತಾವಧಿಯಲ್ಲಾದಂತಹ ಒಂದಷ್ಟು ಹಗರಣಗಳನ್ನ ಬಹಿರಂಗ ಪಡಿಸೋಕೆ SIT ರಚನೆಗೆ ಚಿಂತನೆ ಮಾಡ್ತಿರುವಂತದ್ದು. ಖಂಡಿತ ಮಾಡಿಸ್ಲಿ, ತನಿಖೆ ಮಾಡಬೇಡಿ ಅಂತ ನಾವ್ಯಾರು ಹೇಳಿಲ್ಲ. ನಾನು ಅವರಿಗೆ ಒಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ತಮ್ಮ ಸರ್ಕಾರ ಇದ್ದಾಗ, 13-18 ತಮ್ಮ ಸರ್ಕಾರ ಇದ್ದಾಗ ಅರ್ಕಾವತಿ ಹಗರಣ ನಡೆದಿತ್ತು. ನಾವು ಅವತ್ತು ವಿಪಕ್ಷದಲ್ಲಿದ್ದು ಹಗರಣದ ತನಿಖೆಗೆ ಒತ್ತಾಯಿಸಿದ್ವಿ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಸದನದಲ್ಲಿ ನ್ಯಾಯಮೂರ್ತಿ ಕೆಂಪಣ್ಣ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ರಚನೆ ಮಾಡಿದ್ವಿ. ಆಯೋಗ ವರದಿ ಕೊಟ್ಟಿದೆ, 8,000 ಕೋಟಿ ರಾಜ್ಯದ ಬೊಕ್ಕಸಕ್ಕೆ ನಷ್ಟ ಆಗಿದೆ ಅಂತ ವರದಿ ಕೊಟ್ಟಿದೆ. ವರದಿಯನ್ನು ಟೇಬಲ್ ಮಾಡಿ, ಆಕ್ಷನ್ ಮಾಡಿ. ನಷ್ಟ ಕೊಣೆ ಯಾರು? ಇದ್ದವ್ರು 3 ಜನ ಅಂದ್ರೆ ಕದ್ದವ್ರು ಯಾರು? ನಿಮ್ದೇ ಸರ್ಕಾರ. ನಿಮ್ಮ ಅವಧಿನಲ್ಲೇ ಡಿನೋಟಿಫಿಕೇಶನ್ ಮಾಡಿದ್ದು, ನಿಮ್ಮ ಅವಧಿಯಲ್ಲೇ ರೇಡಿಯೋ ಅನ್ನುವಂತ ಒಂದು ಹೊಸ ಶಬ್ದವನ್ನ ಪರಿಚಯಿಸಿದ್ದು. ವಂಚನೆ ಮಾಡೋದು ಹೇಗೆ ಅನ್ನುವಂತ ಒಂದು ರೇಡಿಯೋ ಅನ್ನುವಂತ ಶಬ್ದದ ಪರಿಚಯ ಆಗಿದ್ದೇನೆ ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲಿ. ನೀವು ಪ್ರಾಮಾಣಿಕರಿದ್ರೆ ಮೊದಲು ಅದ್ರ ಮೇಲೆ ಆಕ್ಷನ್ ಮಾಡಿ. ನೀವು ಪ್ರಾಮಾಣಿಕರಿದ್ರೆ ಆಮೇಲೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಏನಾದರೂ ಅಕ್ರಮಗಳಾಗಿದ್ರೆ ನಾವ್ಯಾರು ನಿಮ್ಮನ್ನು ಕೈ ಕಟ್ಟಾಕಿಲ್ಲ. ನೀವು ಅದ್ರ ಮೇಲೆ ಆಕ್ಷನ್ ತಗೊಳ್ಳೋಕೆ ನಿಮ್ಗೆ ಅಧಿಕಾರ ಇದೆ. ಆದ್ರೆ ನೀವು ಪ್ರಾಮಾಣಿಕರು ಅಲ್ಲ ಅಂತ ನಾನು ಆರೋಪ ಮಾಡ್ಲಿಕ್ಕೆ ಬಯಸ್ತೇನೆ. ನೀವು ಪ್ರಾಮಾಣಿಕರಿದ್ರೆ ಅದನ್ನ ಟೇಬಲ್ ಮಾಡಿ, ಮುಂದಿನ ಅಧಿವೇಶನದಲ್ಲೇ ಟೇಬಲ್ ಮಾಡಿ, FIR ಬುಕ್ ಮಾಡಿ, ಆಕ್ಷನ್ ಮಾಡಿ, ಜೈಲಿಗೆ ಒದ್ದು ಒಳಗೆ ಹಾಕಿ. ಆಗ ನಿಮ್ ಪ್ರಾಮಾಣಿಕತೆ ಗೊತ್ತಾಗತ್ತೆ. ಆಗ ಮುಖ್ಯಮಂತ್ರಿಗಳು ಸೇರಿದಂತೆ ಕ್ಯಾಬಿನೆಟ್ನ ಹಲವು ಸಚಿವರುಗಳು ಮತ್ತು ಹಿರಿಯ ಅಧಿಕಾರಿಗಳು ಜೈಲಿಗೆ ಹೋಗ್ಬೇಕಾದಂತ ಪರಿಸ್ಥಿತಿ ಬರುತ್ತೆ. ಅದರ ಪ್ರಾಮಾಣಿಕವಾಗಿ ಕೇಸ್ ಬುಕ್ ಮಾಡಿದ್ರೆ, ಯಾಕೆಂದ್ರೆ ಇದ್ದವ್ರು ಅವರೇನೆ, ಕದ್ದವ್ರು ಯಾರು ಅಂದ್ರೆ ಉತ್ತರ ಅವರೇ ಹೇಳಬೇಕು. 8,000 ಕೋಟಿ, 1-2 ಅಲ್ಲ, 8,000 ಕೋಟಿ ನಷ್ಟ ಆಗಿದೆ ಅಂತಂದ್ರೆ ಹಂಗೆ ಕದ್ದವ್ರು ಯಾರು? ಕೆಂಪಣ್ಣ ಆಯೋಗ ವರದಿ ಕೊಟ್ಟಿದೆ, ಯಾಕೆ ಆಕ್ಷನ್ ಮಾಡ್ತಾ ಇಲ್ಲ? ಮಾಡಿ ಆಕ್ಷನ್. ನಾವು ಆವಾಗ್ಲೂ ಕೂಡ ಒತ್ತಾಯಿಸಿದ್ವಿ, ಬಿಟ್ ಕಾಯಿನ್ ಸೇರಿದಂತೆ, ಬಿಟ್ ಕಾಯಿನ್ ಇರ್ಬೋದು, ಆಮೇಲೆ ಡ್ರಗ್ಸ್ಗೆ ಸಂಬಂಧಪಟ್ಟಿದ್ದಿರ್ಬೋದು, ಇವೆಲ್ಲವೂ ತನಿಖೆ ಆಗಬೇಕು. ಏನು ರಾತ್ರೋರಾತ್ರಿ ಇಡೀ ವ್ಯವಸ್ಥೆ ಪ್ರಾಮಾಣಿಕ ಆಯಿತು ಅಂತೇನು ಭಾವಿಸಕ್ ಬರೋದಿಲ್ಲ. ಈಗ ಎಲ್ಲದ್ರ ಬಗ್ಗೆನೂ ತನಿಖೆ ನಡೆಸಬೇಕು. ಈ 40% ಅಂತ ನಮ್ಮ ಮೇಲೆ ಆರೋಪ ಮಾಡಿದ್ರು. ಕೊಟ್ಟವನು ಯಾರು, ತಿಂದವನು ಯಾರು? ಜನರ ಮುಂದಿಡ್ಲಿ ನಮ್ಮ ಮೇಲೆ ಆರೋಪ ಮಾಡಿದ್ರು. 40% ಅಂತ ಆರೋಪ ಮಾಡಿದ್ರು, PACM ಅಂತ ಆರೋಪ ಮಾಡಿದ್ರು. ಈಗ ಅದು ರಾಜಕೀಯ ಆರೋಪ ಅಲ್ಲ ಅಂತಾದ್ರೆ ನೀವು ಆಧಾರ ಸಹಿತ ನಿರೂಪಿಸಿ, ಇಲ್ಲಾಂದ್ರೆ ಕ್ಷಮೆ ಕೇಳಿ. ಇಲ್ಲದೆ ಇದ್ರೆ ರಾಜ್ಯದ ಜನರ ಕ್ಷಮೆ ಕೇಳಿ. ನಿಮ್ಮ ರಾಜಕೀಯ ದುರ್ಲಾಭಕ್ಕೋಸ್ಕರ ಬಿಜೆಪಿಯ ಮೇಲೆ ಸುಳ್ಳು ಆರೋಪ ಹೊರಿಸಿದ್ವಿ ಅನ್ನೋದನ್ನ ನೀವು ಕ್ಷಮೆ ಕೇಳಬೇಕಾಗತ್ತೆ. ಇಲ್ಲದೆ ಆಧಾರ ಸಹಿತ ನಿರೂಪಿಸಬೇಕಾಗತ್ತೆ. ನೀವು